ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟಾಪಿಕ್ ಕಾಲ್ಡ್ ಆಸ್ ಹೆಮೆಟೋಪೊಯೋಸಿಸ್. ಈ ವಿಡಿಯೋದಾಗ ಬ್ಲಡ್ ಸೆಲ್ ಹೆಂಗ್ ಫಾರ್ಮೇಷನ್ ಆಗ್ತತಿ, ಎಲ್ ಫಾರ್ಮೇಷನ್ ಆಗ್ತತಿ ಅಂತ ನೋಡೋಣ. ಹೆಮೆಟೋ ಅಂದರೆ ಬ್ಲಡ್, ಪೊಯೋಸಿಸ್ ಅಂದರೆ ಸಿಂಥೆಸಿಸ್. ಇದ್ರ ಡೆಫಿನಿಷನ್ ಏನು? ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಬ್ಲಡ್ ಸೆಲ್ ಆರ್ ನೋನ್ ಆಸ್ ಹೆಮೆಟೋಪೊಯೋಸಿಸ್. ಬ್ಲಡ್ ಸೆಲ್ ಫಾರ್ಮೇಷನ್ ಆಗೋ ಪ್ರೊಸೆಸ್ಸಿಗೆನೇ ಹೆಮೆಟೋಪೊಯೋಸಿಸ್ ಅಂತ ಕರೀತಾರೆ. ಹೆಮೆಟೋಪೊಯೋಸಿಸ್ ಆಗಬೇಕಂದ್ರೆ ಮೇನ್ ಸ್ಟೆಮ್ ಸೆಲ್ಸ್ ಬೇಕು. ಇವಾಗ ಸ್ಟೆಮ್ ಸೆಲ್ಸ್ ಅಂದರೆ ಏನಂತ ನೋಡೋಣ. ದೀಸ್ ಆರ್ ದ ಸೆಲ್ ವಿಚ್ ಆಸ್ ಕೆಪಾಬಿಲಿಟಿ ಆರ್ ಕೆಪ್ಯಾಸಿಟಿ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಇನ್ ಅವರ್ ಬಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಪ್ರೊಡ್ಯೂಸ್ ಮಾಡೋ ಕೆಪ್ಯಾಸಿಟಿ ಹೊಂದಿರೋ ಸೆಲ್ಲಿಗೆನ ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ. ಇದ್ರಾಗ ಟೂ ಟೈಪ್ಸ್, ಒಂದನೇದು ಟೋಟಿಪೊಟೆಂಟ್, ಎರಡನೇದು ಪ್ಲೂರಿಪೊಟೆಂಟ್. ಒಂದು ಟೋಟಿಪೊಟೆಂಟ್ ಸ್ಟೆಮ್ ಸೆಲ್ಸ್ ಅಂದರೆ ಏನು? ದೀಸ್ ಆರ್ ದ ಸೆಲ್ ವಿಚ್ ಪ್ರೊಡ್ಯೂಸ್ ಟೋಟಲ್ ಆಲ್ಮೋಸ್ಟ್ ಆಲ್ ಸೆಲ್ ಇನ್ ಅವರ್ ಬಾಡಿ. ಎಲ್ಲ ಟೈಪ್ ಆಫ್ ಸೆಲ್ ಪ್ರೊಡ್ಯೂಸ್ ಮಾಡೋ ಸೆಲ್ಲಿಗೇನ ಟೋಟಿಪೊಟೆಂಟ್ ಸೆಲ್ ಅಂತ ಕರೀತಾರೆ. ಪ್ಲೂರಿಪೊಟೆಂಟ್ ಸೆಲ್ ಅಂದರೆ ಏನು? ದೀಸ್ ಆರ್ ದ ಸೆಲ್ ವಿಚ್ ಪ್ರೊಡ್ಯೂಸ್ ಮೆನಿ ಟೈಪ್ ಮೆನಿ ಸೆಲ್ಸ್ ಬಟ್ ನಾಟ್ ಆಲ್. ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಎಲ್ಲವೂ ಪ್ರೊಡ್ಯೂಸ್ ಮಾಡಲ್ಲ. ಇದ್ರಾಗ ಏನೇನು ಪ್ರೊಡ್ಯೂಸ್ ಆಗ್ತದೆ? ಬ್ಲಡ್ ಪ್ರೊಡ್ಯೂಸ್ ಆಗುತ್ತೆ, ಬ್ಲಡ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರೊಡ್ಯೂಸ್ ಮಾಡೋ ಸೆಲ್ಗೆ ಏನಂತಾರೆ? ಪ್ಲೂರಿಪೊಟೆಂಟ್ ಸೆಲ್ ಅಂತ ಕರೀತಾರೆ. ಇವಾಗ ಬ್ಲಡ್ ಎಲ್ಲಿ ಸೈಟ್ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಸೈಟ್ಸ್ ಏನೇನು ಅಂತ ನೋಡೋಣಂತ. ಹೌ ಅಬೌಟ್ ದ ಹೆಮೆಟೋಪೊಯೋಸಿಸ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಲೈಫ್ ಒಳಗೆ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಒಂದನೇ ಸೈಟ್ ಏನು? ಯೋಕ್ ಸ್ಯಾಕ್. ಎರಡನೇದು ಲಿವರ್ ಆ್ಯಂಡ್ ಸ್ಪ್ಲೀನ್. ಮೂರನೇದು ಬೋನ್ ಮ್ಯಾರೋ. ಈಗ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡೋಣ. ದ ಮೇನ್ ಸೈಟ್ ಆಫ್ ಹೆಮೆಟೋಪೊಯೋಸಿಸ್ ಫ್ರಮ್ ಥರ್ಡ್ ವೀಕ್ ಒಳಗೆ ಯೋಕ್ ಸ್ಯಾಕ್ ಒಳಗೆ ಪ್ರೊಡ್ಯೂಸ್ ಆಗುತ್ತೆ. ಥರ್ಡ್ ವೀಕ್ ಒಳಗೆ ಯೋಕ್ ಸ್ಯಾಕ್ ಒಳಗೆ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಥರ್ಡ್ ವೀಕ್ ಮೀನ್ಸ್ ಬೇಬಿ ಎಟ್ ಅ ಥರ್ಡ್ ಮಂತ್ ಒಳಗೆ ಬಂದಾಗ ಲಿವರ್ ಆ್ಯಂಡ್ ಸ್ಪ್ಲೀನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಯೋಕ್ ಸ್ಯಾಕ್ ಪ್ರೊಡ್ಯೂಸ್ ಮಾಡುತ್ತೆ, ನಿಲ್ಸುತ್ತೆ. ನೆಕ್ಸ್ಟು ಲಿವರ್ ಆ್ಯಂಡ್ ಸ್ಪ್ಲೀನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ನೆಕ್ಸ್ಟ್ ಬೈ ದ ಫೋರ್ತ್ ಆ್ಯಂಡ್ ಫಿಫ್ತ್ ಮಂತ್ ಆಫ್ ಎಂಬ್ರಿಯಾನಿಕ್ ಲೈಫ್ ಒಳಗೆ ಬೋನ್ ಮ್ಯಾರೋ ಪ್ರೊಡ್ಯೂಸ್ ಮಾಡುತ್ತೆ. ಬೋನ್ ಮ್ಯಾರೋ ಅಲ್ಲಿಗೆ ಲಿವರ್ ಆ್ಯಂಡ್ ಸ್ಪ್ಲೀನ್ ನಿಲ್ಸುತ್ತೆ. ನೆಕ್ಸ್ಟ್ ಬೋನ್ ಮ್ಯಾರೋಗೆ ಟ್ರಾನ್ಸ್ಫರ್ ಆಗುತ್ತೆ. ಬೋನ್ ಮ್ಯಾರೋ ಅವಾಗಿಂದ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಓಕೆ, ಆಫ್ಟರ್ ಬರ್ತು ಲಿವರ್ ಆ್ಯಂಡ್ ಸ್ಪ್ಲೀನ್ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ಬ್ಲಡ್ ಸೆಲ್ಸ್. ಆಫ್ಟರ್ ಬೇಬಿ ಬರ್ತ್ ಆದ್ಮೇಲೆ ಲಿವರ್ ಆ್ಯಂಡ್ ಸ್ಪ್ಲೀನ್ ಸ್ಟಾಪ್ ಮಾಡುತ್ತೆ. ಅವಾಗಿಂದ ಬೋನ್ ಮ್ಯಾರೋ ಒಳಗೆ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಏನೇನು? ಫಸ್ಟ್ ಥರ್ಡ್ ವೀಕ್ ಒಳಗೆ ಯೋಕ್ ಸ್ಯಾಕ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಮಂತ್ ಒಳಗೆ ಲಿವರ್ ಆ್ಯಂಡ್ ಸ್ಪ್ಲೀನ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಆ್ಯಂಡ್ ಫಿಫ್ತ್ ಮಂತ್ ಒಳಗೆ ಬೋನ್ ಮ್ಯಾರೋ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇವಾಗ ಬೋನ್ ಮ್ಯಾರೋದ ಬಗ್ಗೆ ನೋಡೋಣಂತ. ಬೋನ್ ಮ್ಯಾರೋ ಈಸ್ ದ ಓನ್ಲಿ ಸೋರ್ಸ್ ಆಫ್ ನ್ಯೂ ಬ್ಲಡ್ ಸೆಲ್ ಫಾರ್ಮೇಷನ್ ಡ್ಯೂರಿಂಗ್ ಅ ನಾರ್ಮಲ್ ಚೈಲ್ಡ್ಹುಡ್ ಆ್ಯಂಡ್ ಅಡಲ್ಟ್ ಲೈಫ್. ಇದು ಮೇನ್ ಸೋರ್ಸ್ ಬ್ಲಡ್ ಪ್ರೊಡ್ಯೂಸ್ ಮಾಡೋದು ಬೋನ್ ಮ್ಯಾರೋ. ಇವಾಗ ಬೋನ್ ಮ್ಯಾರೋ ಬಗ್ಗೆ ನೋಡೋಣಂತ. ಬೋನ್ ಮ್ಯಾರೋದಾಗ ಟೂ ಟೈಪ್ಸ್, ಒಂದನೇದು ರೆಡ್ ಬೋನ್ ಮ್ಯಾರೋ, ಇನ್ನೊಂದು ಎರಡನೇದು ಯೆಲ್ಲೋ ಬೋನ್ ಮ್ಯಾರೋ. ರೆಡ್ ಬೋನ್ ಮ್ಯಾರೋ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅ ಹೆಮೆಟೋಪೊಯೋಸಿಸ್ ಅಂದರೆ ರೆಡ್ ಸೆಲ್ಲನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಏನೇನು ಪ್ರೊಡ್ಯೂಸ್ ಮಾಡುತ್ತೆ? ಆರ್ ಬಿ ಸಿ, ಡಬ್ಲ್ಯೂ ಬಿ ಸಿ, ಪ್ಲೇಟ್ಲೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯೆಲ್ಲೋ ಬೋನ್ ಮ್ಯಾರೋ ಇಟ್ ಕ್ಯಾನ್ ನಾಟ್ ಪ್ರೊಡ್ಯೂಸ್ ರೆಡ್ ಸೆಲ್ಸ್. ಇಟ್ ಪ್ರೊಡ್ಯೂಸ್ ಆರ್ ಇಟ್ ಸ್ಟೋರ್ಸ್ ಲಿಪಿಡ್ಸನ್ನು ಆ್ಯಸ್ ಅ ಟ್ರೈಗ್ಲಿಸರೈಡ್ ಟೈಪ್ಸ್ ಇರ್ತಾವಲ್ಲ, ಅದನ್ನು ಸ್ಟೋರ್ ಮಾಡುತ್ತೆ. ಓಕೆ, ಆ್ಯಟ್ ಡ್ಯೂರಿಂಗ್ ದ ಚೈಲ್ಡ್ಹುಡ್ ದ ರೆಡ್ ಬೋನ್ ಮ್ಯಾರೋ ವಿಲ್ ರಿಪ್ಲೇಸ್ ಬೈ ದ ಸಮ್ ಲಾಂಗ್ ಬೋನ್ಸಿಗೆ. ಅಂದರೆ ರೆಡ್ ಬೋನ್ ಮ್ಯಾರೋ ಚೈಲ್ಡ್ಹುಡ್ ಅಲ್ಲಿ ತನಕ ಸ್ಟಾಪ್ ಆಗುತ್ತೆ, ಅಲ್ಲಿಂದ ಸಮ್ ಲಾಂಗ್ ಬೋನ್ಸಿಗೆ ರಿಪ್ಲೇಸ್ ಆಗುತ್ತೆ ಬೋನ್ ಮ್ಯಾರೋ. ಯಾವ್ಯಾವ ಅಂದರೆ ಸ್ಟೆರ್ನಮ್, ರಿಬ್ಸ್, ಸ್ಕಲ್, ಸ್ಪೈನಲ್, ಸಮ್ ಅಪ್ಪರ್ ಲಿಮ್ಸ್ ಅಂದರೆ ಹ್ಯೂಮರಲ್, ನೆಕ್ಸ್ಟ್ ರಿಬ್ ಅಲ್ನಾರು, ರೇಡಿಯಸ್ ಇರುತ್ತಲ್ಲ ಅದ್ರದ್ದು ಎಂಡಿಗೆ ಬೋನ್. ಈಗ ಲಾಂಗ್ ಬೋನ್ ಇರುತ್ತಲ್ಲ, ಲಾಂಗ್ ಬೋನ್ ಎಂಡಿಗೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೆಮೆಟೋಪೊಯೋಸಿಸ್. ಹೆಮೆಟೋಪೊಯೋಸಿಸ್ ಒಳಗೆ ಟೂ ಟೈಪ್ಸ್ ಬರ್ತವೆ. ಇವೆರಡು ಮೇನ್ ಪಾಯಿಂಟ್ಸ್. ಒಂದನೇದು ಮೆಡುಲರಿ ಹೆಮೆಟೋಪೊಯೋಸಿಸ್, ಎರಡನೇದು ಎಕ್ಸ್ಟ್ರಾ ಮೆಡುಲರಿ ಹೆಮೆಟೋಪೊಯೋಸಿಸ್. ಮೆಡುಲರಿ ಹೆಮೆಟೋಪೊಯೋಸಿಸ್ ಅಂದರೆ ಏನು? ಇನ್ ದ ನಾರ್ಮಲ್ ಹೆಲ್ದಿ ಅಡಲ್ಟ್ ಹೆಮೆಟೋಪೊಯೋಸಿಸ್ ಅಕರ್ಸ್ ಇನ್ ಬೋನ್ ಮ್ಯಾರೋ, ಇಸ್ ಟರ್ಮ್ಡ್ ಆಸ್ ಮೆಡುಲರಿ ಹೆಮೆಟೋಪೊಯೋಸಿಸ್. ಅಂದ್ರೆ ಓನ್ಲಿ ಬೋನ್ ಮ್ಯಾರೋ ಒಳಗಷ್ಟೇ ಪ್ರೊಡ್ಯೂಸ್ ಆಗೋ ಬ್ಲಡ್ ಸೆಲ್ಲಿಗಿನ ಮೆಡುಲರಿ ಹೆಮೆಟೋಪೊಯೋಸಿಸ್ ಅಂತ ಕರೀತಾರೆ. ಎಕ್ಸ್ಟ್ರಾ ಮೆಡುಲರಿ ಹೆಮೆಟೋಪೊಯೋಸಿಸ್ ಅಂದ್ರೆ ಇಫ್ ಹೆಮೆಟೋಪೊಯೋಸಿಸ್ ಅಕರ್ ಅದರ್ ದನ್ ದ ಬೋನ್ ಮ್ಯಾರೋ ಈಸ್ ಟರ್ಮ್ಡ್ ಆಸ್ ಎಕ್ಸ್ಟ್ರಾ ಮೆಡುಲರಿ ಹೆಮೆಟೋಪೊಯೋಸಿಸ್ ಸಚ್ ಆಸ್ ಲೈಕ್ ಸ್ಪ್ಲೀನ್, ಲಿವರ್. ಓಕೆ, ಈಗ ಬೋನ್ ಮ್ಯಾರೋ ಬಿಟ್ಟು ಬೇರೆ ಆರ್ಗನ್ ಒಳಗೆ ಪ್ರೊಡ್ಯೂಸ್ ಆಗೋ
ಸೆಲ್ಲಿಗೆ ಅಥವಾ ಹೆಮಟೋಪೊಯೆಸಿಸ್ಗೆ ಏನಂತಾರ ಎಕ್ಸ್ಟ್ರಾ ಮೆಡ್ಯುಲರಿ ಹೆಮಟೋಪೊಯೆಸಿಸ್ ಅಂತಾರೆ. ಅದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತಾ? ಸ್ಪ್ಲೀನ್ ಲಿವರ್ ಒಳಗೆ ಪ್ರೊಡ್ಯೂಸ್ ಆಗುತ್ತಾ. ಓಕೆ, ಇಷ್ಟು ಹೆಮಟೋಪೊಯೆಸಿಸ್ ಬಗ್ಗೆ. ನೆಕ್ಸ್ಟ್ ಇವಾಗ ಪ್ಲೂರಿಪೊಟೆಂಟ್ ಒಳಗೆ ಟೈಪ್ಸ್ ಅನ್ನು ನೋಡೋಣ. ಅದ್ರಾಗ ಏನೇನು ಬರ್ತಾವು, ಹೆಂಗೆ ರೆಡ್ ಸೆಲ್ ಪ್ರೊಡ್ಯೂಸ್ ಆಗುತ್ತಾ, ಯಾವ್ಯಾವ ಟೈಪ್ಸ್ ಬರ್ತಾವು ಅಂತ ನೋಡೋಣಂತ. ಓಕೆ, ಪ್ಲೂರಿಪೊಟೆಂಟ್ ಒಳಗೆ ಟೂ ಟೈಪ್ಸ್ ಬರ್ತಾವೆ. ಒಂದನೇದು ಲಿಂಫಾಯ್ಡ್ ಸ್ಟೆಮ್ ಸೆಲ್, ಎರಡನೇದು ಮೈಲಾಯ್ಡ್ ಸ್ಟೆಮ್ ಸೆಲ್. ಲಿಂಫಾಯ್ಡ್ ಸ್ಟೆಮ್ ಸೆಲ್ಸ್ ಒಳಗೆ ಲಿಂಫಾಯ್ಡ್ ಪ್ರಿಕರ್ಸರ್ ಅಂತ ಬರುತ್ತೆ. ಅದರೊಳಗೆ ತ್ರೀ ಟೈಪ್ಸ್ ಬರ್ತಾವೆ. ಒಂದನೇದು ಬಿ ಸೆಲ್ಸ್, ಎರಡನೇದು ಟಿ ಸೆಲ್ಸ್, ಮೂರನೇದು ಎನ್ ಕೆ ಸೆಲ್ಸ್, ಅಂದರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಬಿ ಸೆಲ್ ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ? ಪ್ಲಾಸ್ಮಾ ಸೆಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಎದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಮ್ಯುನಿಟಿ, ಅಂದರೆ ಇಮ್ಯುನಿಟಿ ಬರಾಕೆ ಹೆಲ್ಪ್ ಮಾಡುತ್ತೆ. ಇದು ಎಲ್ಲಿಂದ ಡಿರೈವ್ ಆಗುತ್ತೆ? ಬಿ ಸೆಲ್ಲಿಂದ. ವಿಚ್ ಈಸ್ ಡಿರೈವ್ಡ್ ಫ್ರಮ್ ದ ಬಿ ಸೆಲ್. ಓಕೆ, ನೆಕ್ಸ್ಟ್ ಮೈಲಾಯ್ಡ್ ಸ್ಟೆಮ್ ಸೆಲ್ ಒಳಗೆ ಟೈಪ್ಸನ್ನು ನೋಡೋಣ ಅಂತ. ಮೈಲಾಯ್ಡ್ ಒಳಗೆ ತ್ರೀ ಟೈಪ್ಸ್ ಬರ್ತಾವೆ. ಒಂದನೇದು ಗ್ರ್ಯಾನ್ಯುಲೋಸೈಟ್ ಮೊನೋಸೈಟ್ ಪ್ರಿಕರ್ಸರ್, ಎರಡನೇದು ಎರಿಥ್ರೋಯ್ಡ್ ಪ್ರೋಜೆನಿಟರ್, ಮೂರನೇದು ಮೆಗಾಕ್ಯಾರಿಯೋಸೈಟ್ ಪ್ರೋಜೆನಿಟರ್. ಆಗ ಗ್ರ್ಯಾನ್ಯುಲೋಸೈಟ್ ಮೊನೋಸೈಟ್ ಪ್ರಿಕರ್ಸರ್ ಒಳಗೆ ನೋಡೋಣಂತ. ಇದ್ರಾಗ ಫೋರ್ ಟೈಪ್ಸ್ ಬರ್ತಾವೆ. ಒಂದನೇದು ನ್ಯೂಟ್ರೋಫಿಲ್, ಯೋಸ್ನೋಫಿಲ್, ಬೇಸೋಫಿಲ್, ಮೊನೋಸೈಟ್. ಓಕೆ, ನ್ಯೂಟ್ರೋಫಿಲ್, ಯೋಸ್ನೋಫಿಲ್, ಬೇಸೋಫಿಲ್ ಅದ್ರ ಸೈಟೋಪ್ಲಾಸಮ್ ಒಳಗೆ ಗ್ರ್ಯಾನ್ಯುಲ್ಸನ್ನು ಹೊಂದಿರ್ತಾವೆ, ಅದಕ್ಕೆ ಗ್ರ್ಯಾನ್ಯುಲೋಸೈಟ್ ಅಂತ ಕರೀತಾರೆ. ಮೊನೋಸೈಟ್ ಒಳಗೆ ಕ್ಲಿಯರ್ ಸೈಟೋಪ್ಲಾಸಮ್ ಇರುತ್ತೆ, ಅದು ಮೊನೋಸೈಟದ್ದು. ಓಕೆ, ನೆಕ್ಸ್ಟ್ ಎರಿಥ್ರೋಯ್ಡ್ ಪ್ರೋಜೆನಿಟರ್ ಒಳಗೆ ರೆಡ್ ಬ್ಲಡ್ ಸೆಲ್ ಫಾರ್ಮೇಷನ್ ಆಗ್ತೈತಿ. ಮೆಗಾ ಕ್ಯಾರಿಯೋಸೈಟ್ ಪ್ರೋಜೆನಿಟರ್ ಒಳಗೆ ಪ್ಲೇಟ್ಲೆಟ್ ಫಾರ್ಮೇಷನ್ ಆಗ್ತೈತಿ. ಇಷ್ಟು ಹಿಮೆಟೋಪೊಯೆಸಿಸ್ ಬಗ್ಗೆ. ಥ್ಯಾಂಕ್ ಯು.